ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆಗೆ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮಂಗಳೂರಿನಲ್ಲಿಂದು ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದರು. ಶಾಸಕರಾದ ಹರೀಶ್ ಕುಮಾರ್, ಅಶೋಕ್ ಕುಮಾರ್ ರೈ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಕಡಲ್ ಕೊರತಕ್ಕೆ ತಾತ್ಕಾಲಿಕ ರಕ್ಷಣೆ, ಶಾಶ್ವತ ಪರಿಹಾರ ಮತ್ತು ನಿರ್ವಹಣೆ ಎಂಬ ಮೂರು ಹಂತದ ಯೋಜನೆಗಳಿವೆ. ಮಳೆಗಾಲ ಕಳೆದ ಮೇಲೆ ಶಾಶ್ವತ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು. ಈಗಾಗಲೇ ಪೂರ್ಣಗೊಂಡಿರುವ ಯೋಜನೆಗಳ ನಿರ್ವಹಣೆಗೆ ಸರ್ಕಾರದಿಂದ ಅನುದಾನ ಕೊಡಿಸಲು ಪ್ರಸ್ತಾವನೆ ಸಲ್ಲಿಸುವುದಾಗಿ ತಿಳಿಸಿದರು. ಮಳೆ ಹಾನಿ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ನಿಭಾಯಿಸಲು ಅಗ್ನಿಶಾಮಕ, ಅರಣ್ಯ, ಬೆಸ್ಕಾಂ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳ ತಂಡ ಸಜ್ಜಾಗಿರಬೇಕು. ಮನೆ ಹಾನಿಯಾದ ಸಂದರ್ಭದಲ್ಲಿ ಎರಡು ದಿನದಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ 7ರಿಂದ 10 ದಿನಗಳ ಒಳಗಾಗಿ ಪರಿಹಾರ ದೊರಕಿಸಲು ಕ್ರಮ ಕೈಗೊಳ್ಳಬೇಕು. ರಸ್ತೆ ಗುಂಡಿಗಳನ್ನು ಮುಚ್ಚಿಸುವ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಸೂಚಿಸಿದರು. ಜಾನುವಾರುಗಳಿಗೆ ಮೇವು, ಸಾಂಕ್ರಾಮಿಕ ರೋಗಗಳಿಗೆ ಚಿಕಿತ್ಸೆ ಸೇರಿದಂತೆ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಶೈಕ್ಷಣಿಕ ಚಟುವಟಿಕೆಗಳಿಗೆ ಅಗತ್ಯವಾದ ಪಠ್ಯಪುಸ್ತಕ, ಸಮವಸ್ತ್ರಗಳು ಸಿದ್ಧಗೊಂಡಿವೆ. ಅಗತ್ಯ ಅತಿಥಿ ಶಿಕ್ಷಕರ ನೇಮಕಾತಿಗೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಕಂಟ್ರೋಲ್ ರೂಮ್ 24 ಅವರ್ಸ್ ಹೆಲ್ಪ್ ಲೈನ್, ಜಿಲ್ಲಾ ಕಚೇರಿ ಕಂಟ್ರೋಲ್ ರೂಮ್ ಅನ್ನು ಕೂಡ ಉಪಯೋಗಿಸಲಾಗುವುದು. ವಿಶೇಷವಾಗಿ ಇವತ್ತು ಮೆಸ್ಕಾಂಗೆ ಸಂಬಂಧಪಟ್ಟ ಹಾಗೆ ಎಲ್ಲ ನಮ್ಮ ಸಬ್ಸ್ಟೇಷನ್ ಮತ್ತು ಸಬ್ಸೆಕ್ಷನ್ ವ್ಯಾಪ್ತಿ ಸೆಕ್ಷನ್ ಆಫೀಸ್ ವ್ಯಾಪ್ತಿಯಲ್ಲಿ ಹೆಚ್ಚುವರಿಯಾಗಿ 2-2 ಜೀಪ್ ಮತ್ತು ಸಿಬ್ಬಂದಿಗಳನ್ನು ಈ ಮಳೆಗಾಲದ ಸಮಯದಲ್ಲಿ ನಿಗದಿಪಡಿಸಲಾಗುತ್ತದೆ. ಏನಾದರೂ ಇವತ್ತು ಮಳೆಗಾಲದಲ್ಲಿ ಲೈನ್ ಅನ್ನು ಕಟ್ಟಾಗಿ ಜನಸಾಮಾನ್ಯರು, ಮಕ್ಕಳು ಯಾರಾದರೂ ಇವತ್ತು ಆ ಶಾಕ್ ಹೊರದು ತೀರಿ ಹೋದರೆ ಸಂಬಂಧಪಟ್ಟಂತಹ 2 ಇಲಾಖೆಯ ಸ್ಥಳೀಯ ಮಟ್ಟದ ಜೆಇ ಮತ್ತು ರೇಂಜರ್ ಅನ್ನು ಇಬ್ಬರು ಕೂಡ ಕ್ರಮ ತೆಕ್ಕಲಾಗುತ್ತದೆ. ಅವರು ಅದಕ್ಕೆ ಜವಾಬ್ದಾರಿ ಲೋಕಲ್ ಜೆಇ ಮತ್ತು ಲೋಕಲ್ ರೇಂಜ್ ಆಫೀಸರ್. ಯಾರ ಜೀವ ಹೋದ್ರೆ ಲೈನ್ ಬಿದ್ದು ಅದರ ಮೇಲೆ ನಿಂತು ಹೋಗುತ್ತೆ ಅಂತ ಹೇಳಿದ್ರೆ ಅವರ ಮೇಲೆ ಕಠಿಣವಾದ ಕ್ರಮಗಳಿಗೆ ಇವತ್ತು ಈಗಾಗಲೇ ಎಚ್ಚರಿಕೆ ನಾವು ಕೊಡಲಾಗಿದೆ. ಮನೆಗಳಿಗೆ ಹಾನಿಯಾದರೆ ತುರ್ತು ಪರಿಹಾರ ಅಂತೇಳಿ ತತ್ಕ್ಷಣ 10,000 ರೂಪಾಯಿಯ ಹಣವನ್ನು ತಕ್ಷಣ ಕೊಡಬೇಕು ಅಗತ್ಯದ ವಸ್ತುಗಳಿಗೆ.